ಅಲ್ಲಿಗೆ ಯಥಾಸ್ಥಿತಿ ಫೆಬ್ರವರಿ 10ನೇ ತಾರೀಕು ಅಥವಾ 15ನೇ ತಾರೀಕು ಮುಂದುವರಿಸುವಂತಹ ಸಾಧ್ಯತೆ ಇದೆ. ಆದರೆ ಶಾಲೆ ತೆರೆಯೋದಕ್ಕೆ ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್, ಬೆಂಗಳೂರಲ್ಲಿ ಶಾಲೆ ತೆರೆಯೋದಕ್ಕೆ ಶಿಫಾರಸು ಮಾಡಿದ್ದಾರೆ. 1ರಿಂದ 9ನೇ ತರಗತಿ ಪ್ರಾರಂಭಕ್ಕೆ ಶಿಫಾರಸಾಗಿದೆ. ಕೋವಿಡ್ ತಾಂತ್ರಿಕ ತಜ್ಞರಿಂದ ಸರ್ಕಾರಕ್ಕೆ ಸಲಹೆ ಕೊಟ್ಟಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಕಡ್ಡಾಯ ಮಾರ್ಗಸೂಚಿಯನ್ನು ಅನುಸರಿಸಿ ತೆರೆಯಬಹುದು ಶಾಲಾ ಆಡಳಿತ ಮಂಡಳಿಗೆ ಮಕ್ಕಳ ಹೊಣೆ ಹೊರಬೇಕು. ಕೋವಿಡ್ ತಜ್ಞರಿಂದ ಆರೋಗ್ಯ ಇಲಾಖೆಗೆ ಶಿಫಾರಸು ಮಾಡಿದ್ದಾರೆ. ಈ ಬಗ್ಗೆ ಮತ್ತೊಮ್ಮೆ ತಜ್ಞರ ಸಭೆಯಲ್ಲಿ ಚರ್ಚೆ ಮಾಡಿ ಫೈನಲ್ ಡಿಸಿಷನ್, ಅಂತಿಮ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಇವತ್ತಿದೆ. ಶಾಲೆ ಆರಂಭದ ಬಗ್ಗೆ ಇವತ್ತೇ ನಿರ್ಧಾರ ಮಾಡ್ತಾರೆ ಅನ್ನೋ ಸುದ್ದಿ. ಶಾಲಾ ಕಾಲೇಜು ಮತ್ತೆ ಶುರುವಾಗೋದಕ್ಕೆ ಇದೀಗ ಕ್ಷಣಗಣನೆ, ಈಗಾಗಲೇ ಎಲ್ಲರೂ ಒಲವು ತೋರಿಸಿದ್ದಾರೆ. ಬಟ್ ಸ್ಟಿಲ್ ಮುಖ್ಯಮಂತ್ರಿಗಳು ಅದನ್ನು ಪರಾಮರ್ಶಿಸಿ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿ ಡಿಸಿಷನ್ ತಗೋತಾರೆ. ನನ್ನ ಪ್ರಕಾರ ಇನ್ನೊಂದು ವಾರ ಅಥವಾ 2 ವಾರ ಮುಂದಕ್ಕೆ ಹಾಕಬಹುದು ಅನಿಸುತ್ತೆ. ಏಕೆಂದರೆ ತಜ್ಞರೇ ಹೇಳಿಕೆ ಕೊಟ್ಟಿರೋ ಹಾಗೆ ಇನ್ನೆರಡು ವಾರ ಪೀಕ್ ಹೋಗುತ್ತೆ ಅಂತ. ಕೇರಳ ಖಾಸಗಿ ಆಡಳಿತ ಮಂಡಳಿಯವರಲ್ಲಿ ಏನೇನು ಹೇಳ್ತಾರೆ ಅಂತ ರೂಪ್ಸಾದ ಅಧ್ಯಕ್ಷರು ಸನ್ಮಾನ್ಯ ಲೋಕೇಶ್ ತಾಳಿಕಟ್ಟೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಲೋಕೇಶ್ ಸರ್ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಅಭಿಪ್ರಾಯ ಏನು ಶಾಲೆ ಮತ್ತೆ ಪುನರಾರಂಭ ಮಾಡುವುದರ ಬಗ್ಗೆ? ಸರ್, ಶಾಲೆ ನಾವು ಈಗ ಕಳೆದ 3 ವಾರದಿಂದ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದೀವಿ. ಹೌದು, ಇದು ಒಮಿಕ್ರಾನ್ ಅನ್ನೋದು ಅಷ್ಟೊಂದು ಎಫೆಕ್ಟಿವ್ ಅಲ್ಲ. ಶಾಲೆಗಳನ್ನ ನೀವು ನಡೆಸೋದ್ರ ಮೂಲಕ ಶಿಕ್ಷಣದ ಕಲಿಕೆಯ ನಿರಂತರತೆ ಇರುತ್ತೆ, ಕಂಟಿನ್ಯೂ ಆಗುತ್ತೆ, ಅದನ್ನ ಸ್ಟಾಪ್ ಮಾಡಬೇಡಿ ಅಂತ ರಿಕ್ವೆಸ್ಟ್ ಮಾಡಿದ್ವಿ. ಹೌದು, ಯಾವ ಶಾಲೆಯಲ್ಲಿ ನಿಮ್ಗೆ ಆ ರೋಗ ಲಕ್ಷಣ ಕಂಡು ಬರ್ತಾವೋ ಅಂತ ಶಾಲೆಗೆ 8 ದಿನನೋ 10 ದಿನನೋ ರಜೆ ಕೊಟ್ಟು ಆ ನಂತರ ಮತ್ತೆ ಶಾಲೆ ಪ್ರಾರಂಭ ಆಗುವಂತ ಮಾಡ್ತಿದಾರಲ್ವಾ ಲೋಕೇಶ್ ಅವರೇ? ಹೌದು ಸರ್, ಮಾಡ್ತಾ ಇದಾರೆ ಸರ್. ಇಲ್ಲಿ ಎಂಟೈರ್ ಕರ್ನಾಟಕದಲ್ಲಿ ಅದನ್ನ ಅಪ್ಲೈ ಆಗಿದೆ ಸರ್. ಹೌದು, ಈಗ 80,000 ಶಾಲೆಗಳಲ್ಲಿ ಬೆಂಗಳೂರು 6,000 ಶಾಲೆಗಳನ್ನ ತಗೊಂಡ್ರೆ 70,000-73,000 ಶಾಲೆಗಳಿದೆ. ಔಟ್ ಆಫ್ 73,000 ಸ್ಕೂಲ್ಸ್ ಅಲ್ಲಿ ಇದುವರೆಗೂ ಬರೀ 46 ಶಾಲೆಗಳನ್ನಷ್ಟೇ ಈ ತರ ಒಂದ್ ಸೋಂಕು ಬಂದು ಶಾಲೆಗಳನ್ನ ರಜೆ ಕೊಟ್ಟಿರುವಂತದ್ದು ಕಂಡ್ರದ್ ನಾವು. ಸರಿ, ಸೊ ಅದ್ರ ಅರ್ಥ ಶಾಲೆಗಳು ಪ್ರಸರಣ ಕೇಂದ್ರಗಳಲ್ಲ ಅಂತೇಳಿ ಇಡೀ ವಿಶ್ವದಲ್ಲಿ ಏನ್ ಹೇಳ್ತಾ ಇದ್ರು ದೊಡ್ಡ ದೊಡ್ಡ ತಂತ್ರಜ್ಞಾನರು. ಅದೇ ರೀತಿ ಅದು ಇಂಡಿಯಾ ನಮ್ಮ ಕರ್ನಾಟಕದಲ್ಲೂ ಕೂಡ ಪ್ರೂವ್ ಆಗಿದೆ. ಸೊ ಆ ನಿಟ್ಟಿನಲ್ಲಿ ಬೆಂಗಳೂರು ಒಂದೇ 1 ವರೆಗೂ ಓಪನ್ ಮಾಡಕ್ ಅವಕಾಶ ಮಾಡಿಕೊಟ್ಟಿರ್ಲಿಲ್ಲ. ನೀವ್ ಹೇಳ್ತಿರೋದು ಮಕ್ಕಳು ಸೂಪರ್ ಸ್ಪ್ರೆಡರ್ಸ್ ಅಲ್ಲ, ಅವ್ರು ಶಾಲೆಗೆ ಬರ್ಲಿ ಓದ್ಲಿ, ಆತರ ಏನಾದ್ರೂ ಸೋಂಕು ಕಂಡು ಬಂದ್ರೆ ರಜಾ ಕೊಡ್ಲಿ ಶಾಲೆಗೆ, ರಜಾ ಕೊಡ್ಲಿ ಅಂತ ಸರ್. ಇದು ಯಾಕೆ ಈ ಮಾತನ್ನ ಹೇಳ್ತಾ ಇದೀವಿ ಅಂದ್ರೆ, ಆನ್ಲೈನ್ ಶಿಕ್ಷಣಕ್ಕೆ ದೊಡ್ಡ ದೊಡ್ಡ ಶಾಲೆಯ ದೊಡ್ಡ ದೊಡ್ಡ ಶ್ರೀಮಂತರ ಮಕ್ಕಳುಗಳಿಗೇನೋ ಅಡ್ಜಸ್ಟ್ ಆಗ್ಬಿಡುತ್ತೆ. ಆದ್ರೆ ಬಡ ಮಕ್ಕಳುಗಳು ಈಗ ಇಲ್ಲಿ ಬೆಂಗಳೂರಿನಲ್ಲೇ ನಾವು ತಗೊಳ್ಳೋದಾದ್ರೆ ಸುಮಾರು 4,000 ಶಾಲೆಗಳಲ್ಲಿ ಬಡ ಮಕ್ಕಳು ಓದ್ತದವೆ. ಹೌದು, ಗೌರ್ಮೆಂಟ್ ಶಾಲೆನೂ ಸೇರ್ಕೊಂಡು ಬಡ ಮಕ್ಕಳು ಓದ್ತದವೆ. ಆ ವಿದ್ಯಾರ್ಥಿಗಳ ಹತ್ರ ಯಾವುದೇ ಕ್ಯಾಚ್ ಗೆಟ್ಸ್ ಇಲ್ಲ. ಸೊ ಆ ಮಕ್ಕಳು ನಿರಂತರವಾಗಿ ಕಳೆದ 2 ವರ್ಷದಿಂದ ಶಿಕ್ಷಣದಿಂದ ವಂಚಿತರಾಗಿದ್ದಾರೆ. 1ರಿಂದ 5ನೇ ತರಗತಿ ಮಕ್ಕಳನ್ನ ತಾಣದಾದ್ರೆ ಇದುವರೆಗೂ ಕೇವಲ 40 ದಿನ ಅಷ್ಟೇ ಅವರು ಪಾಠವನ್ನ ಶಾಲೆಗಳಿಗೆ ಶಾಲಾ ಶಿಕ್ಷಣವನ್ನ ಪಡೆದಿರುವಂತದ್ದು. ಸೊ ಇದೇ ರೀತಿ ಮುಂದುವರಿತು ಅಂದ್ರೆ ಕಲ್ತಿರೋದನ್ನೆಲ್ಲ ಕಳ್ಕಂತ ಮಕ್ಕಳುಗಳು ಮುಂದೊಂದಿನ ಅವರ ಬೌದ್ಧಿಕ ಮಟ್ಟ ವಿಕಾಸ ಆಗೋದಿಲ್ಲ, ಐ ಥಿಂಕಿಂಗ್ ಇರೋದಿಲ್ಲ, ಆ ಮಕ್ಕಳುಗಳು ಲೇಬರ್ಸ್ ಆಗ್ತಾರೆ. ಇದು ಬಹಳ ಘೋರ ಅನ್ಯಾಯ ಆಗುತ್ತೆ. ಇತಿಹಾಸದಲ್ಲಿ ಇಂಥ ದೊಡ್ಡ ಅನ್ಯಾಯ ಅಪರಾಧ ಆಗೋದಿಲ್ಲ, ಅಂತದ್ ಸಿಗೋದಿಲ್ಲ. ಹಾಗಾಗಿ ಆ ಮಕ್ಕಳಿಗೆ ಶಾಲಾ ಶಿಕ್ಷಣವನ್ನ ಕೊಡಿ. ನೀವ್ ಹೇಳ್ತಿದ್ದ ನಾನು 100ಕ್ಕೆ 100ರಷ್ಟು ಒಪ್ಪುತ್ತೇನೆ. ಆದ್ರೆ ನನ್ನ ಪಾಯಿಂಟ್ ಆಫ್ ವ್ಯೂ ಏನಪ್ಪಾ ಅಂದ್ರೆ, ಈಗ ಇಷ್ಟು ವರ್ಷ ಕರೋನಾಗೆ ಹೆದರ್ತಿದ್ರು ನಿಜ, ಈಗ ಎಚ್ಚರಿಕೆ ಇದೆ ಹೆದರ್ಬೇಡಿ ಅಂತ ಹೇಳ್ತಿದೀವಿ ಅದು ನಿಜ. ಬಟ್ ನಂಗೆ ಹೇಳಿ, ಸಾಮಾನ್ಯವಾಗಿ ಮಕ್ಕಳನ್ನ ಕಳಿಸ್ಬೇಕಾದ್ರೆ ತುಂಬಾ ದೊಡ್ಡ ಕನ್ಸರ್ನ್ ಇರೋದು ಪೋಷಕರು ಏನು ಯೋಚನೆ ಮಾಡ್ತಾರೆ ಅಂತ. ಈಗ ನಿಮ್ ಪ್ರಕಾರ ಪೋಷಕರ ಮನಸ್ಥಿತಿಯು ಬದಲಾಗಿದೆ ಅಂತ ಅನ್ಸುತ್ತಾ? ಖಂಡಿತ ಬದಲಾಗಿದೆ ಸರ್, ಖಂಡಿತ ಬದಲಾಗಿದೆ. ನಮಗೆ ಶಿಕ್ಷಣ ಸಿಗ್ಲೇಬೇಕು ನಮ್ಮ ಮಕ್ಕಳಿಗೆ ಅಂತ. ಯಾಕಂದ್ರೆ ಕಣ್ ಮುಂದೆ ನೋಡ್ತಾ ಇದ್ರೆ ಅವರು ಆ ಏನು ಸಹಿತ 5ನೇ ಕ್ಲಾಸ್ ಮಗು ಹೇಳಕ್ ಆಗ್ತಾ ಇಲ್ಲ. ಇವತ್ತು ಅಕ್ಷರಾಭ್ಯಾಸನು ಕೂಡ ಮರ್ತೋಗಿದ್ದಾವೆ. ಲರ್ನಿಂಗ್ ಲಾಸ್ ಅಂತ ನಿರಂತರವಾಗಿ 24 ತಿಂಗಳು ಏನು ಕಲಿದೆ ಇದ್ರೆ ಮಗುಗೆ ಯಾವ ಅಕ್ಷರನೂ ಬರೋದಿಲ್ಲ. ಅವ್ರ ತಂದೆ ತಾಯಿಗಳು ಈಗ ಪ್ರತಿದಿನ ಕೆಲ್ಸಕ್ಕೆ ಹೋಗ್ಬೇಕು, ಆ ಮಗುನ ಮನೆಗೆ ಇಟ್ಬಿಟ್ಟು ಅವ್ರ ಕೆಲ್ಸಕ್ಕೆ ಹೋಗಕ್ ಆಗೋದಿಲ್ಲ. ಸೊ ಈ ಎಲ್ಲಾ ಸಮಸ್ಯೆಗಳು ಅದಾವೆ. ಸಾಮಾಜಿಕ ಪಿಡುಗುಗಳು ಸ್ಟಾರ್ಟ್ ಆಗ್ತವೆ, ಚೈಲ್ಡ್ ಲೇಬರ್, ಡೊಮೆಸ್ಟಿಕ್ ವೈಲೆನ್ಸ್ ಆಗ್ತವೆ, ಚೈಲ್ಡ್ ಮ್ಯಾರೇಜಸ್ ಆಗ್ತವೆ, ಸಾಕಷ್ಟು ಸಮಸ್ಯೆಗಳು ಉದ್ಭವ. ರೈಸ್ ಮಾಡಿದ್ದೀರಿ ನೀವು ಆ ರಿಕ್ವೆಸ್ಟ್, ಹಾಗೆ ದೂರವಾಣಿ ಸಂಪರ್ಕದಲ್ಲಿ ಇರಿ. ಬಿಕಾಸ್ ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಟಾಸ್ಕ್ ಫೋರ್ಸ್ ನ ಸದಸ್ಯರು, ಅಫ್ಕೋರ್ಸ್ ಅವರೊಬ್ರು ಪೇರೆಂಟ್ ಕೂಡ ಹೌದು, ಶ್ರೀಮತಿ ಸುಜಾತ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುಜಾತ ಮೇಡಮ್ ನಮಸ್ಕಾರ, ಗುಡ್ ಮಾರ್ನಿಂಗ್. ನಮಸ್ಕಾರ ಹರೀಶ್ ಅವರ. ಇವತ್ತಿನ ಈ ಬೆಳವಣಿಗೆ ನೋಡ್ತಾ ಇದ್ದೀರಿ ನೀವು, 2 ವರ್ಷದ ಬೆಳವಣಿಗೆನೂ ನೋಡಿದ್ದೀರಿ, ನಿಮ್ಗೆ ಅನಿಸ್ತಾ ಇದೆಯಾ ದಿಸ್ ಇಸ್ ದ ರೈಟ್ ಟೈಮ್ ಶಾಲೆ ಶುರು ಆಗಬೇಕು, ಮಕ್ಕಳು ಶಾಲೆಗೆ ಹೋಗಿ ಓದ್ಬೇಕು ಅಂತ ಅನ್ಸುತ್ತಾ ಈಗ?
ಖಂಡಿತವಾಗ್ಲೂ ಹರೀಶ್ ಅವರೇ, ಈಗ ಸಾಕಷ್ಟು ಪೋಷಕರು ನಾವು ಅಟ್ಲೀಸ್ಟ್ ಒಂದು ಪರ್ಸೆಂಟೇಜ್ ಲೆಕ್ಕದಲ್ಲಿ ನೋಡಿದ್ರೆ 70-80% ಪೋಷಕರು ಕಳಿಸ್ಲಿಕ್ಕೆ ಖಂಡಿತವಾಗ್ಲೂ ರೆಡಿ ಇದ್ದಾರೆ. ಯಾಕಂದ್ರೆ ಇದು ನಾಟ್ ಓನ್ಲಿ ಕನ್ಸರ್ನ್ ದ ಎಜುಕೇಶನ್, ಈಗ ಯಾರೋ ಪೇರೆಂಟ್ ಯಾರೋ ಗೊತ್ತಿಲ್ಲ ಇನ್ನೊಬ್ರು ಮಾತಾಡಿದ್ರಲ್ಲ ಕೇಳಿಸ್ಕೊಂಡೆ, ಓಕೆ ಅವ್ರು ಹೇಳಿದ್ದು ಬಹಳ ಸತ್ಯವಾದ ಮಾತು. ಯಾಕಂದ್ರೆ ಇವಾಗ ಕಲಿಕೆ ಅನ್ನೋದು ಹೇಗಾಗಿದೆ, ಮನೆಯಲ್ಲಿ ಪೇರೆಂಟ್ಸ್ ಎಷ್ಟು ಹೇಳ್ಕೊಳ್ಲಿಕ್ಕೆ ಸಾಧ್ಯ ಅಷ್ಟು ಮಾಡಿದ್ದಾರೆ. ದಟ್ ಈಸ್ ಎಜುಕೇಟೆಡ್ ಪೇರೆಂಟ್ಸ್ ವಿಷಯ ಬಂದಾಗ, ಅನ್ಎಜುಕೇಟೆಡ್ ಪೇರೆಂಟ್ಸ್ ಮತ್ತೆ ಈ ಒಂದು ಆನ್ಲೈನ್ ಫೆಸಿಲಿಟಿ ಇಲ್ದೆ ಇರೋ ಮಕ್ಕಳುಗಳನ್ನ ನೀವು ನೋಡಿದ್ರೆ ಅವ್ರಿಗೆ ಯಾವ ರೀತಿಯಾದ ಒಂದು ನ್ಯಾಯನೂ ದೊರಕ್ಲಿಕ್ಕೆ ಆಗಿಲ್ಲ ಸರ್ಕಾರ 2 ವರ್ಷದಿಂದ. ಅದ್ರ ಜೊತೆಗೆ ಈಗ ನೀವು ಸ್ಕೂಲ್ಸ್ ಗಳಲ್ಲಿ ನೀವು ಪ್ರೈವೇಟ್ ಸ್ಕೂಲ್ಸ್ ತಗೊಂಡ್ರು ಅವ್ರದೇ ಆದ ಒಂದು ರೂಲ್ಸ್ ರೆಗ್ಯುಲೇಷನ್ ಅಲ್ಲಿ ಏನೋ ಒಂದು ರನ್ ಮಾಡ್ತಾರೆ, ಫೀಸ್ ಮಾತ್ರ ಪೂರ್ತಿಯಾಗಿ ಕಟ್ತಾ ಇದಾರೆ ಪೇರೆಂಟ್ಸ್. ಸೊ ಖಂಡಿತವಾಗ್ಲೂ ಇಟ್ ಇಸ್ ದ ರೈಟ್ ಟೈಮ್ ಟು ಓಪನ್. ಈಗ ಕೇಸಸ್ ಕಡಿಮೆ ಇದೆ, ಮತ್ತೆ ಇದು 2ನೇ ಅಲೆಯಲ್ಲಿ ಬಂದಂತ ಒಂದು ಸಿವಿಯರಿಟಿ ಏನ್ ನೋಡಿದ್ವಿ ಆ ರೀತಿಯಾದ ಒಂದು ಭಯಂಕರವಾದಂತ ಸಿಚುಯೇಷನ್ ಅಂತೂ ಅಲ್ಲ. ಸೊ ಇನ್ಸ್ಟಿಟ್ಯೂಷನ್ಸ್ ತಮ್ಮದೇ ಆದಂತ ಒಂದು ಒಂದು ಸೇಫ್ಟಿ ಮೆಷರ್. ಒಂದು ನಿಮಿಷ ಮೇಡಮ್, ಒಂದೇ ಸೆಕೆಂಡ್ ಇಂಟರ್ಪ್ಟ್ ಮಾಡ್ತೀನಿ, ಬಿಕಾಸ್ ಮುಖ್ಯಮಂತ್ರಿಗಳು ಏನೋ ಮಾತಾಡ್ತಿದ್ದಾರೆ ಇದ್ರ ಬಗ್ಗೆ. ಲೆಟ್ಸ್ ಗೋ ಲೈವ್. ಎಕ್ಸ್ಪರ್ಟ್ಸ್ ಕಮಿಟಿ ರಿಪೋರ್ಟ್ ಮೇಲೆ ನಮ್ಮ ಓಕೆ ಮುಖ್ಯಮಂತ್ರಿಗಳು ಮೀಟಿಂಗ್ ಮಾಡ್ತೀನಿ, ಇದ್ರ ಬಗ್ಗೆ ಮಾತಾಡ್ತೀನಿ ಅಂತ ಅಷ್ಟೇ ಹೇಳಿದ್ರು. ಬಹುಶಃ ಮೀಟಿಂಗ್ ಮುಗಿದ ಮೇಲೆ ಮಧ್ಯಾಹ್ನ ಮಾತಾಡ್ತಾರೆ. ಮೀನ್ ವೈಲ್ ನಮ್ಮ ಜೊತೆ ಲೋಕೇಶ್ ತಾಳಿಕಟ್ಟೆ ಅವರು, ರುಬ್ಸ ಅಧ್ಯಕ್ಷರು, ಇನ್ನೊಂದು ಕಡೆ ಶ್ರೀಮತಿ ಸುಜಾತ ರೈಟ್ ಟು ಎಜುಕೇಷನ್ ಆರ್ ಟಿನ ಸದಸ್ಯರು ಮತ್ತು ಪೋಷಕರು ಕೂಡ ಇದ್ದಾರೆ. ಅಫ್ಕೋರ್ಸ್ ಲೋಕೇಶ್ ಸರ್, ನನಗೆ ಐ ಜಸ್ಟ್ ವಾಂಟ್ ಟು ಆಸ್ಕ್ ಯು, ಏನಾದರೂ ತಾಂತ್ರಿಕ ಸಲಹಾ ಸಮಿತಿ ಅಥವಾ ಸರ್ಕಾರ ಹೌದಪ್ಪ ಮಕ್ಕಳನ್ನ ಕಳಿಸೋದಕ್ಕೆ ನಾವು ಅನುಮತಿ ಕೊಡ್ತೀವಿ, ಆದರೆ ಶಿಕ್ಷಣ ಸಂಸ್ಥೆಗಳು ಕೂಡ ಜವಾಬ್ದಾರಿ ತಗೋಬೇಕು ಅಂದರೆ ನೀವು ಓಕೆ ಅಂತೀರಾ? ಈಗ ಆಲ್ರೆಡಿ ನಾವು ಶಿಕ್ಷಣ ಸಂಸ್ಥೆಯವರು ಅದ್ರ ಬಗ್ಗೆ ಅತ್ಯಂತ ಹೆಚ್ಚು ಕಾಳಜಿಯನ್ನ ವಹಿಸಿದೀವಿ ಸರ್. ಅವರು ಏನ್ ಎಸ್ಒಪಿ ಅನ್ನ ಕೊಟ್ಟಿದಾರೋ ಅದನ್ನ ನಾವು ನಿರ್ವಹಿಸ್ತಾ ಇದೀವಿ ರಾಜ್ಯಾದ್ಯಂತ. ಅದೇ ರೀತಿ ಬೆಂಗಳೂರಲ್ಲೂ ಕೂಡ ನಾವು ನಿರ್ವಹಿಸೋದಕ್ಕೆ ಸಿದ್ಧವಾಗಿದ್ದೀವಿ. ಸೊ ಮಕ್ಕಳಿಗೆ ನಮಗೆ ಮೊದಲು ಶಿಕ್ಷಣ ಬೇಕು. ಶಿಕ್ಷಣವನ್ನ ನಾವು ನೀಡದೇ ಇದ್ರೆ ಆ ಮಕ್ಕಳು ನಮ್ಮ ಮುಂದೆನೆ ಹಾಳಾಗ್ತಾ ಇರೋದನ್ನ ನಾವು ನೋಡ್ತಾ ಇದೀವಿ. ಸೊ ಅದರ ಜವಾಬ್ದಾರಿಯನ್ನು ನಾವು ತಗೊಳ್ತಾ ಇದೀವಿ, ತಗೊಂಡಿದೀವಿ, ತಗೊಳ್ತೀವಿ. ಹಾಗೇನೆ ಸರ್ಕಾರನು ಕೂಡ ನಮ್ ಜೊತೆ ಸಹಕಾರ ಮಾಡ್ಬೇಕು. ಆಮೇಲೆ ಇಂತ ಸಂದರ್ಭಗಳಲ್ಲಿ ಶಾಲೆನೇ ಮೊದಲು ಆಯ್ಕೆ ಮಾಡ್ಕೊಳ್ಳೋದನ್ನ ದಯಮಾಡಿ ಸರ್ಕಾರ ನಿಲ್ಲಿಸ್ಬೇಕಾಗುತ್ತೆ. ಇಡೀ ವಿಶ್ವದಲ್ಲಿ ಯಾವ ರಾಷ್ಟ್ರನು ಕೂಡ ಶಾಲೆಯನ್ನ ಮೊದಲು ಆಯ್ಕೆ ಮಾಡ್ಕೊಂಡಿರ್ಲಿಲ್ಲ, ನಮ್ಮ ರಾಷ್ಟ್ರದಲ್ಲಿ ಮಾತ್ರ ಶಾಲೆಯನ್ನ ಮೊದಲು ಆಯ್ಕೆ ಮಾಡ್ಬಿಟ್ಟು ಬಂದ್ ಮಾಡುವಂತದ್ದು ಶಿಕ್ಷಣ ವ್ಯವಸ್ಥೆಯನ್ನ ಹಾಳು ಮಾಡ್ದಂಗಾಗುತ್ತೆ, ಮಕ್ಕಳ ಭವಿಷ್ಯವನ್ನ ನಾವು ಹಾಳು ಮಾಡ್ದಂಗಾಗುತ್ತೆ, ಅವರ ಎಜುಕೇಶನ್ ಅನ್ನ ಕುಂಠಿತಗೊಳಿಸಿದಂಗಾಗುತ್ತೆ. ಇದರಿಂದ ಸಾಕಷ್ಟು ಸಾಮಾಜಿಕ ಪಿಡುಗುಗಳು ಸೃಷ್ಟಿಯಾಗ್ತವೆ. ಅದರಲ್ಲೂ ನಾವು ವಿಶೇಷವಾಗಿ ಬಡ ಮಕ್ಕಳನ್ನ ನೋಡ್ಬೇಕು. ಯಾಕಂದ್ರೆ 56 ಲಕ್ಷ ಮಕ್ಕಳುಗಳು ಈಗ ನಮಗೆ ಗೊತ್ತಿರುವಂತ ಮಾಹಿತಿ ಪ್ರಕಾರ ಗೌರ್ಮೆಂಟ್ ಶಾಲೆಯಲ್ಲಿ ಓದ್ತದೆ, ಅವ್ರ ಅತ್ಯಂತ ಬಡ ಕುಟುಂಬದ ಮಕ್ಕಳುಗಳು. ಆ ಮಕ್ಕಳುಗಳಿಗೆ 2 ವರ್ಷದಿಂದ ವ್ಯವಸ್ಥಿತವಾಗಿ ಶಿಕ್ಷಣದಿಂದ ವಂಚಿತರು ಮಾಡಿರೋದು ಒಂದು ಜನರೇಷನ್ನೇ ನಾಶ ಆಗುವಂತ ಸಾಧ್ಯತೆಗಳಿದಾವೆ. ಸೊ ಆ ನಿಟ್ಟಿನಲ್ಲಿ ಆ ಮಕ್ಕಳ ಶಿಕ್ಷಣದ ಬಗ್ಗೆ ನಾವು ಚಿಂತನೆ ಮಾಡಬೇಕಾಗುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಆ ಮಕ್ಕಳುಗಳಿಗೆ ಓದೋದಿಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗುತ್ತೆ. ಸೊ ಶಾಲಾ ಶಿಕ್ಷಣ ಅತ್ಯಗತ್ಯವಾಗಿ ಬೇಕಾಗಿದೆ. ಸುಜಾತ ಅವ್ರನ್ನ ಕೇಳ್ಬಿಡ್ತೀನಿ, ಅವ್ರ ಪೇರೆಂಟ್ ಆಗಿ ಮೇಡಮ್ ಏನ್ ಎಕ್ಸ್ಪೆಕ್ಟ್ ಮಾಡ್ತೀನಿ, ನಮ್ಮ ಮಗುನ ಶಾಲೆ ಕಳಿಸ್ಬೇಕು ಅಂತ ಪೇರೆಂಟ್ ಒಪ್ಕೋತಾರೆ ಅಂತ ತಿಳ್ಕೊಳ್ಳೋಣ, ಏನ್ ಸೇಫ್ಟಿ ಬೇಕು ಮತ್ತು ಶಾಲೆಯ ಅಂದ್ರೆ ವಿದ್ಯಾಸಂಸ್ಥೆ ಏನ್ ಜವಾಬ್ದಾರಿ ತಗೋಬೇಕು ಅನ್ಸುತ್ತೆ ನಿಮ್ಗೆ? ಈಗಾಗ್ಲೇ ಹೇಳ್ದಾಗೆ ಎಸ್ಒಪಿಸ್ ಜಸ್ಟ್ ಗವರ್ನಮೆಂಟ್ ಮಾಡೋದಲ್ಲ, ಅದನ್ನ ಶಾಲೆಗಳು ನಿರ್ದಿಷ್ಟವಾಗಿ ಏನಂತ ಸಮಯ ಕೊಟ್ಟಿದೆ, ಮತ್ತೆ ಒಂದು ಕ್ಲಾಸ್ ಎಷ್ಟು ಮಕ್ಕಳನ್ನ ಸೀಮಿತವಾಗಿ ಇಡಬೇಕು, ಇದೆಲ್ಲ ಏನ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಆ ಇನ್ಸ್ಟ್ರಕ್ಷನ್ಸ್ ಅನ್ನ ಫಾಲೋ ಮಾಡಿ ಸೇಫ್ಟಿ ಮೆಜರ್ಮೆಂಟ್ ಅಲ್ಲಿ ಮಕ್ಕಳುಗಳಿಗೆ ಅವರು ಇದನ್ನ ಶಾಲೆಯನ್ನ ಶುರು ಮಾಡ್ಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಮಕ್ಕಳಿಗೆ ಇವಾಗ ಕೌನ್ಸಿಲಿಂಗ್ ಬಹಳ ಅವಶ್ಯಕತೆ ಇದೆ. ಯಾಕಂದ್ರೆ ಮಾನಸಿಕವಾಗಿ ತಂದೆ ತಾಯಿ ಜೊತೆಗೆ ಮಕ್ಕಳು ಕೂಡ ಕುಗ್ಗೋಗಿದ್ದಾರೆ. ಇವಾಗ ಓವರ್ ಆಲ್ ಡೆವಲಪ್ಮೆಂಟ್ ಆಫ್ ದ ಚೈಲ್ಡ್ ಕಂಪ್ಲೀಟ್ಲಿ ಇಲ್ವೇ ಇಲ್ಲ. ಅಂಡ್ ಈಗ ನಾವು ನೋಡೋದಾದ್ರೆ ಹರೀಶ್ ಅವ್ರೆ, ಎಷ್ಟೋ ಸತಿ ನಾನೇ ಹೇಳಿದ್ದೀನಿ, ಸೇಫ್ಟಿ ಇಸ್ ಪ್ರಯಾರಿಟಿ, ಅಕಾಡೆಮಿಕ್ಸ್ ಕ್ಯಾನ್ ಬಿ ಟೇಕನ್ ಎನಿ ಟೈಮ್ ಅಂತ. ಸೊ ಓದೋದು ನಾವ್ ಯಾವಾಗ ಬೇಕಿದ್ರು ಓದ್ಬೋದು, ಆದ್ರೆ ಇವತ್ತಿನ ಸಿಚುಯೇಷನ್ ಅಲ್ಲಿ ಆರೋಗ್ಯ ಮುಖ್ಯ ಅಂತ ಹೇಳಿದ್ದೆ. ಬಟ್ ಇವತ್ತು 2 ವರ್ಷ ಕಳೆದ್ಮೇಲೆ ಅದೇ ನಾನೇ ಆಸ್ ಎ ಪೇರೆಂಟ್ ಅಥವಾ ಆರ್ ಟಿ ಟಾಸ್ಕ್ ಫೋರ್ಸ್ ಅಧ್ಯಕ್ಷ ಆಗಿ ಹೇಳ್ತಾ ಇದೀನಿ, ಇವತ್ತು ಎಜುಕೇಶನ್ ಈಸ್ ಪ್ರಯಾರಿಟಿ ಆಗಿ ಸರ್ಕಾರ ತಗೊಂಡು ನೋಡ್ಲೇಬೇಕು. ಯಾಕಂದ್ರೆ 2 ವರ್ಷದಲ್ಲಿ ಸಾಕಷ್ಟು ಮಕ್ಕಳು ಬಾಲಕಾರ್ಮಿಕತೆ ಮತ್ತೆ ಇದು ಬಾಲ್ಯ ವಿವಾಹದಲ್ಲಿ ಒಳಗಾಗಿ ಪಾಪ ಆಲ್ರೆಡಿ ಇದಾಗೋಗಿದೆ. ಸೊ ಇನ್ನು ಹೆಚ್ಚು ಡ್ಯಾಮೇಜ್ ಆಗೋದಕ್ಕಿಂತ ಮುಂಚೆ ನಾವು ಎಚ್ಚೆತ್ಕೊಳ್ಬೇಕು. ವೆರಿ ಟ್ರೂ, ವೆರಿ ಟ್ರೂ. ಲೋಕೇಶ್ ಸರ್ ಕೂಡ ಇದ್ದಾರೆ. ಲೋಕೇಶ್ ಸರ್, ಈಗ ಮತ್ತೆ ರೀಓಪನ್ ಆದ್ರೆ ವಿದ್ಯಾಸಂಸ್ಥೆಗಳಿಗೆ ಇರುವಂತ ಚಾಲೆಂಜಸ್ ಏನ್ ಸರ್? ಮಕ್ಕಳು ಮತ್ತೆ ಬರ್ತಾರೆ, ಈಗ
ಏನ್ ಚಾಲೆಂಜಸ್ ಸರ್ ನಿಮ್ಗಿರೋದು ಈಗ ದೊಡ್ಡ? ಈಗ ನಾವು ಗವರ್ಮೆಂಟ್ ಎಸ್ಒಪಿ ಜೊತೆಗೆ ನಮ್ದು ಒಂದು ಎಸ್ಒಪಿ ಅಂತ ನಾವೇ ಒಂದು ಸ್ಟ್ರಿಕ್ಟ್ ಮೆಜರ್ಸ್ ಅನ್ನ ತಕೊಂಡು ಆಮೇಲೆ ಶಿಕ್ಷಕರನ್ನ ಜಾಸ್ತಿ ನೇಮಕ ಮಾಡ್ಕೋಬೇಕಾಗುತ್ತೆ, ಕ್ಲಾಸ್ ರೂಮ್ ಅಲ್ಲಿ ಕಡಿಮೆ ವಿದ್ಯಾರ್ಥಿಗಳನ್ನ ಕೂರಿಸಬೇಕಾಗುತ್ತೆ. ಸೊ ಮತ್ತೆ ಅವ್ರಿಗೆ ಬೇಕಾಗಿರುವಂತಹ ಎಲ್ಲ ಅಂದ್ರೆ ಸ್ಯಾನಿಟೈಸೇಷನ್ ಇರ್ಬೋದು, ಮಾಸ್ಕ್ ಇಂದ ವಿಚಾರ ಇರ್ಬೋದು, ಟೆಂಪರೇಚರ್ ಮೆಜರ್ ಮಾಡುವಂತದ್ದು ವಿಚಾರ ಇರ್ಬೋದು, ಪ್ರತಿದಿನ ಮಕ್ಕಳು ಇದನ್ನ ಮುಖಚರ್ಯವನ್ನ ಅಬ್ಸರ್ವ್ ಮಾಡುವಂತದ್ದು ಇರ್ಬೋದು, ಅವ್ರಿಗೆ ಯಾವ್ದಾದ್ರು ರೋಗ ಲಕ್ಷಣಗಳು ಇದಾವನ್ನ ಅವನ್ನು ನೋಡ್ಕೊಂಡು ಪಾಠಗಳನ್ನ ಬೇಗ ಮುಗಿಸ್ಬೇಕಾಗುತ್ತೆ, ಅಂದ್ರೆ ಎಷ್ಟು ಸಾಧ್ಯನೋ ಅಷ್ಟು ಎಕ್ಸಾಮ್ಸ್ ನೊಳಗೆ ಕಲಿಸ್ಬೇಕಾಗುತ್ತೆ. ಸೊ ಇದು ಬಹಳ ಪ್ರಮುಖವಾಗಿ ಮತ್ತೆ ಪೋಷಕರ ಜೊತೆಗೂ ನಾವು ಸಂಪರ್ಕದಲ್ಲಿ ಇರ್ಬೇಕಾಗುತ್ತೆ. ಹೌದು ಸರ್, ಮಕ್ಕಳಿಗೆ ಕೌನ್ಸಿಲಿಂಗ್ ಕೂಡ ಒಂದು ಕೌನ್ಸಿಲಿಂಗ್ ಯೂನಿಟ್ ಅಂತ ಸಪರೇಟ್ ಆಗಿ ಒಂದು ರೂಮ್ ಅನ್ನು ಇಟ್ಕೊಂಡು ಅಲ್ಲಿಗೂ ಮಕ್ಕಳನ್ನ ಕಳಿಸಿ ಮಾತಾಡಿಸ್ತಾ ಇರ್ಬೇಕಾಗುತ್ತೆ. ಅದರ ಜೊತೆಗೆ ನಿರಂತರ ಸಂಪರ್ಕ ಮತ್ತೆ ಅಬ್ಸರ್ವೇಷನ್ಸ್ ಕಂಟಿನ್ಯೂಸ್ ಆಗಿ ಇವಾಗ ತುಂಬಾ ಸೀರಿಯಸ್ ಆಗಿ ನಡೆಸಬೇಕಾಗುತ್ತೆ ಸರ್. ಸರ್, ಯಾವ್ದೋ ಒಂದ್ ಮಗು 19-20 ಸಾಲಿನಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಬರ್ಬೇಕು ಅನ್ಕೊಂಡ್ರೆ ಮಗು ಫಸ್ಟ್ ಸ್ಟ್ಯಾಂಡರ್ಡ್ ಮನೇಲಿ, ಸೆಕೆಂಡ್ ಸ್ಟ್ಯಾಂಡರ್ಡ್ ಮನೇಲಿ, ಈಗ ಬಂದ್ರೆ ನೆಕ್ಸ್ಟ್ ಥರ್ಡ್ ಸ್ಟ್ಯಾಂಡರ್ಡ್ ಬಂದ್ಬಿಡುತ್ತೆ ಸರ್ ಮಗು? ಆ ಮಗು ಅಕ್ಷರಾಭ್ಯಾಸನೇ ಕಲ್ತಿರಲ್ಲ ಸರ್. ಇವತ್ತು ನಾವು 3ನೇ ಕ್ಲಾಸ್ ಅಲ್ಲಿ 4ನೇ ಕ್ಲಾಸ್ ಅಲ್ಲಿ ಎ ಬಿ ಸಿ ಡಿ ಕಲಿಸ್ತಾ ಇದೀವಿ ಮಕ್ಳಿಗೆ. ಅದು ದಟ್ ಈಸ್ ದ ಬಿಗ್ಗೆಸ್ಟ್ ವರೀಸ್ ನಮ್ಗೆ, ಎ ಬಿ ಸಿ ಡಿ. ನಮ್ಗೆ ನಮ್ ಶಿಕ್ಷಣ ಮಂತ್ರಿಗಳಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ದಯಮಾಡಿ ರಿಕ್ಯಾಪ್ಯುಲೇಷನ್ ಕ್ಲಾಸಸ್ ಅಂತ ಬ್ರಿಡ್ಜ್ ಕೋರ್ಸಸ್ ಬಗ್ಗೆ ಅನೌನ್ಸ್ ಮಾಡಿ ಅಂತ ಹೇಳಿದ್ರೆ ಅವ್ರ ಸಿಲೆಬಸ್ ಅನ್ನ ಮುಗಿಸಿ ಅಂತ ಅನೌನ್ಸ್ ಮಾಡಿದ್ರು. ಸೊ ಅವಾಗ್ಲೂ ಕೂಡ ನಾವು ವಾಹಿನಿ ನಾವು ಟೀಕೆ ಮಾಡಿದೀವಿ. ಸೊ ನಮ್ ಶಾಲೆಗಳಲ್ಲಿ ನಾವು ಸಿಲೆಬಸ್ ಬೇಡಪ್ಪ, ಫಸ್ಟ್ ಎ ಬಿ ಸಿ ಡಿ ಫಸ್ಟ್ ಕಲ್ಸ್ಬಿಡಿ ಅವ್ರಿಗೆ, 1 ವರ್ಡ್ 2 ವರ್ಡ್ಸ್ ಅದನ್ನ ಫಸ್ಟ್ ಕಲ್ಸಿ. ಎಲ್ ಕೆ ಜಿ ಯು ಕೆ ಜಿ ಓದ್ತದವೆ 3ನೇ ಕ್ಲಾಸ್ ಅಲ್ಲಿ ಮಕ್ಳುಗಳು ಇವಾಗ. ಅದು ದೊಡ್ಡ ಆಘಾತ ಇಲ್ಲ, ಬಿಗ್ ಕನ್ಸರ್ನ್ ಅದು. ಇವತ್ತು ಬಹುಶಃ ಚರ್ಚೆ ಮಾಡಿ ಅದ್ರ ಕಡೆ ಗಮನ ಹರಿಸ್ತಾರೆ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್ ಹತ್ರದ ಏನಾಗುತ್ತೆ ಅಂತ. ಥ್ಯಾಂಕ್ ಯು ಇಬ್ಬರಿಗೂ ಕೂಡ, ರೂಪ್ಸ ಅಧ್ಯಕ್ಷರು ಲೋಕೇಶ್ ತಾಳಿಕಟ್ಟೆ ಅವರು, ಪೋಷಕರು ಮತ್ತು ಆರ್ ಟಿ ಇನ ಟಾಸ್ಕ್ ಫೋರ್ಸ್ನ ಸದಸ್ಯರು ಶ್ರೀಮತಿ ಸುಜಾತ ಅವರು. ಥ್ಯಾಂಕ್ ಯು ನ್ಯೂಸ್ ಏಟಿನ್ ಜೊತೆ ಮಾತಾಡಿದ್ದಕ್ಕೆ. ಮೀಟಿಂಗ್ ಇದೆ, ಮೀಟಿಂಗ್ನಲ್ಲಿ ಎಕ್ಸ್ಪರ್ಟ್ಸ್ ಕಮಿಟಿ ಒಪಿನಿಯನ್ ತಗೊಳ್ತಾ ಇದ್ದಾವೆ. ಈ ಕಳೆದ ಒಂದು ತಿಂಗಳಿಂದ ಏನೇನು ಕೋವಿಡ್ ಯಾವ ರೀತಿ ಜಿಲ್ಲೆಗಳಲ್ಲಿ ಮತ್ತು ಬೆಂಗಳೂರು ನಗರದಲ್ಲಿರೋ ಸ್ಥಿತಿಗತಿಗಳ ಬಗ್ಗೆ ಎಲ್ಲ ವಿವರ ತಗೊಂಡು ಕೆಲವು ತೀರ್ಮಾನಗಳನ್ನು ಮಾಡಬೇಕಂತೇಳಿ ಇವತ್ತು ಒಂದು ಸಭೆ ಕರೆದಿದ್ದೇನೆ. ಮೊದಲು ಕೃಷಿ ಇಲಾಖೆಯ ಸಭೆ ಇದೆ, ಕೃಷಿ ಇಲಾಖೆ ಸಭೆಯ ನಂತರ ಈ ಒಂದು ಸಭೆಯನ್ನು ಕೋವಿಡ್ ಸಭೆಯನ್ನು ಕೂಡ ಮಾಡ್ತಾ ಇದ್ದೀವಿ. ಎಕ್ಸ್ಪರ್ಟ್ಸ್ ಕಮಿಟಿಯ ರಿಪೋರ್ಟ್ ಮೇಲೆ ನಮ್ಮ ಮೀಟಿಂಗ್.